ಮದನ್ ಅವರು ಹಾಲ್ ವ್ಯಾಪಾರ ಮಾಡ್ತಿದ್ರು. ಎಲ್ರೂ ಅವ್ರ ಹತ್ರನೇ ಹಾಲ್ ತಗೊಳ್ತಿದ್ರು. ಹಾಲ್ ತಗೊಳ್ಳಿ ಅಣ್ಣ, ಹಾಲು ತಗೊಳ್ಳಿ, ಶುದ್ಧ ಹಾಲು ತಗೊಳ್ಳಿ. ಮದನಣ್ಣ, ನನ್ಗೆ ಒಂದ್ ಕಿಲೋ ಹಾಲು ಕೊಡಿ. ಹಾ ಅಣ್ಣ, ಕೊಡ್ತೀನಿ. ಮದನ್ ಅವ್ರೆ, ಮೊದ್ಲು ನನಗ್ ಹಾಲ್ ಕೊಡಿ. ನನ್ ಮಗನಿಗೆ ನೀವು ತಂದ್ಕೊಡೋ ಹಾಲೇ ತುಂಬಾ ಇಷ್ಟ ಆಗುತ್ತೆ. ನಾನ್ ಬೇರೆಯವ್ರ ಹತ್ರ ಹಾಲ್ ತಗೊಂಡ್ರೆ ಅವ್ನ್ ಕುಡಿಯೋದೇ ಇಲ್ಲ ಅಂತಾನೆ. ಹೇಗೆ ಒಪ್ಪಿಕೊಳ್ತಾನೆ? ಮದನ್ನ ಹಾಲು ಎಷ್ಟು ಉತ್ತಮವಾಗಿರುತ್ತೆ ಅಂದ್ರೆ ಬೇರೆ ಯಾರ ಹಾಲು ನಮ್ಗೆ ಒಪ್ಪಿಗೆ ಆಗೋದೇ ಇಲ್ಲ. ಇವ್ನ ಹಾಲು ತುಂಬಾ ಶುದ್ಧ ಮತ್ತು ತಾಜಾವಾಗಿರುತ್ತೆ. ಮದನ್ ನಮ್ಗೆ ಹಾಲ್ ತಂದ್ಕೊಡೋಕ್ ಶುರು ಮಾಡ್ದಾಗಿಂದ ನಾವಂತೂ ಬೇರೆಯವ್ರ ಹತ್ರ ಹಾಲೇ ತಗೊಂಡಿಲ್ಲ. ನಾವಂತೂ ಈ ಊರ ಹತ್ರನೇ ಹಾಲ್ ತಗೊಳ್ಳೋದು. ಮದನ್ಗೆ ಇದನ್ ಕೇಳಿ ತುಂಬಾ ಖುಷಿಯಾಗುತ್ತೆ. ಆಗ ಒಬ್ಬ ಮಹಿಳೆ ಅವರನ್ನ ಕರೀತಾರೆ. ಮದನ್ ಅವರೇ, ನನಗೆ 2 ಲೀಟರ್ ಹಾಲ್ ಕೊಡಿ. ಇವತ್ತು ನೆಂಟರು ಬರ್ತಾರೆ. ನೀವು ಮೊದ್ಲೊಂದ್ಸಲ ಹಾಲ್ ಕೊಟ್ಟಿದ್ರಲ್ಲ, ಅದ್ರಿಂದ ಪಾಯಸ ತುಂಬಾ ಚೆನ್ನಾಗಾಗಿತ್ತು. ಈಗ ಅದೇ ನೆಂಟರು ಹೇಳ್ತಿದ್ದಾರೆ ನೀವು ಮೊದ್ಲು ಪಾಯಸ ಮಾಡ್ದ ಹಾಗೆ ಮಾಡ್ಕೊಡಿ ಅಂತ. ಅದೇ ತರ ಖೀರ್ ಮಾಡೋಕೆ ನೀವ್ ಹಾಲ್ ಕೊಟ್ರೆ ಮಾತ್ರ ಸಾಧ್ಯ ಆಗೋದು. ಹಾ ಹಾ ಅಕ್ಕ, ಅತಿಥಿಗಳನ್ನು ಖುಷಿ ಪಡಿಸೋದು ನಮ್ಮ ಕರ್ತವ್ಯ. ಊರಿಗೆಲ್ಲ ಹಾಲನ್ನು ಹಂಚಿ ಮದನ್ ತನ್ನ ಮನೆಗೆ ಸಂಜೆ ತಲುಪುತ್ತಾನೆ. ಬಂದ್ಬಿಟ್ರ ಹಾಲ್ ಮಾರಿ? ಹಾ ನನ್ ರಾಣಿ, ಪ್ರತಿದಿನದಂತೆ ಇಂದು ಸಹ ಎಲ್ಲ ಹಾಲು ಮಾರಾಟವಾಯ್ತು. ಹಾಲ್ ಮಾರೋಕ್ ನಾವು ಒಂದ್ ಹಸುವಿಂದ ಶುರು ಮಾಡಿದ್ವಿ. ಈಗ ನಮ್ಮ ಹತ್ರ 4 ಹಸುಗಳಿವೆ. ಇದೆಲ್ಲ ನೀವು ಕಷ್ಟ ಪಡೋದ್ರಿಂದಾನೇ ಸಾಧ್ಯ ಆಗಿರೋದು. ಹಾ ನನ್ ರಾಣಿ, ಪ್ರಾಮಾಣಿಕತೆಯಿಂದ ಗಳಿಸಿದ ಅನ್ನ ಸಾಕಾಗುತ್ತೆ. ಅಪ್ರಾಮಾಣಿಕತೆಯಿಂದ ಲಕ್ಷಗಟ್ಟಲೆ ಗಳಿಸೋಗಿಂತ ಉತ್ತಮ ನಮ್ ಪಾಲಿಗೆ ಬಂದದನ್ನೇ ತಿನ್ಕೊಂಡು ಜೀವನ ಸಾಗಿಸೋದು. ಮದನ್ ಇದ್ರಿಂದ ತುಂಬಾ ಖುಷಿಯಾಗಿದ್ದ. ಅದಕ್ಕಿಂತ ಹೆಚ್ಚಿನ ಖುಷಿ ಅವನಿಗೆ ಭರವಸೆಯ ಮೇಲೆ ಇತ್ತು. ಊರಿನವರೆಲ್ಲ ಅವನನ್ನು ನಂಬುತ್ತಿದ್ದರು. ಅದೇ ಊರಿನಲ್ಲಿ ಪ್ರಕಾಶ್ ಎನ್ನುವ ಇನ್ನೊಬ್ಬ ಹಾಲು ಮಾರುವವನಿದ್ದ. ಅವನತ್ರ ಹಾಲ್ ತಗೊಳ್ಳೋಕೆ ಯಾರೂ ಇಷ್ಟಪಡ್ತಿರ್ಲಿಲ್ಲ. ನನ್ಗೆ ತಿಳಿತಾ ಇಲ್ಲ ಈ ಮದನ್ ಹಾಲ್ನಲ್ಲಿ ಏನ್ ಸೇರಿಸ್ತಾವನು, ಯಾಕೆಂದ್ರೆ ಎಲ್ಲರೂ ಇವನನ್ನೇ ಹಾಲು ಖರೀದಿಸ್ತಾರೆ. ಆದ್ರೆ ನನ್ ಬಳಿಯಿಂದ ಯಾರು ಹಳ್ಳಿಯವರು ಹಾಲು ತಗೋತಾನೆ ಇಲ್ಲ. ಅರೆ ಅಣ್ಣ ಪ್ರಕಾಶ್, ಹೇಗಿದ್ದೀಯ? ಬದುಕ್ತಾ ಇದ್ದೇನೆ ನಿನ್ನ ಆಶ್ರಯದಲ್ಲಿ. ಕೆಲ್ಸ ವ್ಯಾಪಾರ ಹೇಗೆ ನಡೀತಿದೆ? ಅರೆ ಯಾರು ನನ್ನಿಂದ ಹಾಲು ತಗೋತಾನೆ ಇಲ್ಲ. ಅರೆ ಅಣ್ಣ, ಪ್ರಾಮಾಣಿಕತೆಯಿಂದ ಬದುಕಲು ಶುರು ಮಾಡು, ನಿನ್ ವ್ಯಾಪಾರವು ಉತ್ತಮವಾಗುತ್ತೆ. ನಿನ್ನಿಂದಾಗಿ ನನ್ನೆಲ್ಲ ವ್ಯಾಪಾರ ಹಾಳಾಯ್ತು ಮದನ್. ನಿನ್ನ ವ್ಯಾಪಾರ ನಾನೆಲ್ಲಿ ಹಾಳು ಮಾಡಿದೆ ಅಣ್ಣ? ನಾನು ಪ್ರಾಮಾಣಿಕತೆಯಿಂದ ಶುದ್ಧ ಹಾಲು ಮಾರ್ತಿದ್ದೇನೆ. ಅದಕ್ಕಾಗಿ ಎಲ್ಲರೂ ಆ ಶುದ್ಧ ಹಾಲನ್ನ ಮೆಚ್ಚಿಕೊಂಡಿದ್ದಾರೆ. ನಿನ್ನ ಕಲಬೆರಕೆ ಹಾಲನ್ನು ತೆಗೆದುಕೊಳ್ಳಲು ಯಾರು ಒಪ್ಪದಿದ್ರೆ ಅದ್ರಲ್ಲಿ ನಂದೇನು ತಪ್ಪಿದೆ ಅಣ್ಣ? ನಾನ್ ನಿನ್ನ ಗ್ರಾಹಕರನ್ನು ಎಳೆದುಕೊಂಡಿಲ್ಲ, ಸ್ವತಃ ಅವರೇ ನನ್ನ ಬಳಿಗೆ ಬಂದ್ ಬಿಟ್ಟಿದ್ದಾರೆ. ಪ್ರಕಾಶ್ಗೆ ಮದನ್ ಅನ್ನು ನೋಡಿ ಅಸೂಯೆ ಆಗ್ತಿತ್ತು. ಒಂದಿನ ಅವನು ಮದನ್ನ ವ್ಯಾಪಾರವನ್ನು ಹಾಳ್ ಮಾಡೋಕೆ ಯೋಚಿಸ್ತಾನೆ. ಸಾಕಾಯ್ತು, ಇನ್ನು ಸಾಕು, ಮದನ್ಗೆ ಪಾಠ ಕಲಿಸಲೇಬೇಕು. ಒಂದ್ ವೇಳೆ ಇದೇ ರೀತಿ ಪೂರ್ತಿ ಹಳ್ಳಿಯಲ್ಲಿ ಇವನು ಹಾಲು ಮಾರ್ತಾ ಇದ್ರೆ ನಾನು ಈ ಹಳ್ಳಿಯನ್ನು ಬಿಟ್ಟು ಓಡಿ ಹೋಗ್ಬೇಕಾದೀತು. ಪ್ರಕಾಶ್ ಮದನ್ ಅನ್ನು ಕೆಳಗಿಳಿಸೋದಕ್ಕೆ ಯೋಜನೆಯನ್ನು ಮಾಡ್ತಾನೆ. ಈಗ ನಾನೇನಾದ್ರೂ ಒಂದು ಉಪಾಯ ಮಾಡಿ ಮದನ್ಗೆ ಕೆಟ್ಟ ಹೆಸರು ಬಂದು ಅವನ ಎಲ್ಲ ಗ್ರಾಹಕರು ನನ್ನ ಬಳಿ ಬರುವಂತಾಗ್ಬೇಕು. ಒಂದಿನ ಮದನ್ ಹಾಲ್ ಮಾರಿ ಮನೆಗೆ ವಾಪಸ್ ಬರ್ತಾ ಇದ್ದ. ಪ್ರಕಾಶ್ ಅವನನ್ನ ಹಿಂಬಾಲಿಸುತ್ತಾನೆ. ಮದನ್ ಹಾಲಿನ ಸೈಕಲ್ ಅನ್ನು ಹೊರಗ್ ಬಿಟ್ಟು ಮನೆ ಒಳಗಡೆ ಹೋಗ್ತಾನೆ. ಇದು ಸರಿಯಾದ ಸಮಯ, ನಾನು ಇವನ ಹಾಲಿನ ಪಾತ್ರೆಗಳಿಗೆ ಇಂತ ಲೇಪನ ಮಾಡ್ತೇನೆ ಯಾವ್ದ್ರಿಂದ ಪೂರ್ತಿ ಹಳ್ಳಿಯಲ್ಲಿ ದುರ್ವಾಸನೆ ಹರಡುತ್ತೆ. ದುರ್ವಾಸನೆ ಕಾರಣದಿಂದ ಯಾರು ಇವನಿಂದ ಹಾಲು ತಗೊಳ್ಳೋದಿಲ್ಲ, ಆಗ ನನ್ನ ಎಲ್ಲ ಹಾಲು ಮಾರಾಟವಾಗುತ್ತೆ. ಪ್ರಕಾಶ್ ಮದನ್ನ ಹಾಲಿನ ಪಾತ್ರೆಗೆ ಅದೇನೋ ತಂದು ಸುರಿತಾನೆ. ಅದ್ರಿಂದ ಪಾತ್ರೆಯೆಲ್ಲ ವಾಸನೆ ಬರೋಕ್ ಶುರುವಾಗತ್ತೆ. ಮಾರನೇ ದಿನ ಮದನ್ ಊರಿಗೆ ಹಾಲ್ ಮಾರೋಕೆ ಹೊರಡ್ತಾನೆ. ಆದ್ರೆ ಹಾಲಿನ ಪಾತ್ರೆಯಿಂದ ಬರುವಂತ ವಾಸನೆಯಿಂದಾಗಿ ಯಾರು ಅವನ ಬಳಿ ಹಾಲ್ ತಗೊಳ್ಳೋದಿಲ್ಲ. ಹಾಲ್ ತಗೊಳ್ಳಿ, ಹಾಲು ತಾಜಾ ತಾಜಾ ಹಾಲು. ಅರೆ ಅಣ್ಣ, ಇದೇನು ಇಂದು ನಿನ್ನ ಸೈಕಲ್ ನಿಂದ ಎಷ್ಟು ದುರ್ವಾಸನೆ ಬರ್ತಿದೆ? ಹಾಲು ಇರ್ಲಿ, ನಾವು ನಿನ್ನ ಸೈಕಲ್ ನ ಬಳಿ ಬರಲು ಇಷ್ಟಪಡಲ್ಲ. ಇವತ್ತು ನಿನ್ನ ಪಾತ್ರೆಯಿಂದ ವಿಚಿತ್ರ ದುರ್ವಾಸನೆ ಬರ್ತಿದೆ. ನಂಗೊತ್ತಿಲ್ಲ ಅಣ್ಣ, ಇವತ್ ಬೆಳಗ್ನಿಂದ ಈ ಪಾತ್ರೆಗಳಲ್ಲಿ ಇಂಥದೇ ದುರ್ವಾಸನೆ ಬರ್ತಿದೆ. ತುಂಬಾ ಶುಚಿಗೊಳಿಸಿದೆ, ಆದ್ರೆ ಈ ದುರ್ವಾಸನೆ ಹೋಗ್ತಾನೆ ಇಲ್ಲ. ಬೇಡ ಬೇಡ, ಈ ವಾಸನೆ ಬರುವಂತ ಹಾಲು ನನಗಂತೂ ಬೇಡ. ಗೊತ್ತಿಲ್ಲ ಅದೆಂತದ್ರದ್ ಹಾಲ್ ತಂದಿದ್ದಾನೋ, ನಾನಂತೂ ಈ ವಾಸನೆ ಬರೋ ಹಾಲ್ ತಗೊಳ್ಳೋದಿಲ್ಲ. ಇದ್ರಿಂದ ನನ್ನ ಮಕ್ಕಳ ಆರೋಗ್ಯ ಹಾಳಾಗ್ಬಹುದು. ನಿನ್ನ ಹಾಲನ್ನು ನೀನೇ ತಗೊಂಡ್ ಹೋಗಪ್ಪ. ಅತ್ತಿಗೆ, ತುಂಬಾ ಶುದ್ಧ ಹಾಲು ತಂದಿದ್ದೀನಿ.
ಬೇಡ ಬೇಡ, ತಗೊಂಡೋಗು ನಿನ್ ವಾಸನೆ ಬರೋ ಹಾಲನ್ನ ಇಲ್ಲಿಂದ. ಮದನ್ ತನ್ನ ಹಾಲನ್ನು ವಾಪಸ್ ತಗೊಂಡೋಗ್ತಾನೆ ಮತ್ತೆ ಯೋಚಿಸೋಕೆ ಶುರು ಮಾಡ್ತಾನೆ. ಈ ವಾಸನೆ ಆದ್ರೂ ಎಲ್ಲಿಂದ ಬಂತು ಅಂತ. ಸ್ವಲ್ಪ ಸಮಯದ ನಂತರ ಆ ವಾಸನೆ ತನ್ನಷ್ಟಕ್ಕೆ ಕಡಿಮೆ ಆಗತ್ತೆ. ಮಾರನೇ ದಿನ ಮದನ್ ಅದೇ ಪಾತ್ರೆಯಲ್ಲಿ ಹಾಲ್ ತಗೊಂಡು ಊರಿಗೆಲ್ಲ ಹಂಚೋಕ್ ಹೊರಡ್ತಾನೆ. ಸರಿ, ಇವತ್ತು ಹಳ್ಳಿಯಲ್ಲಿ ಎಲ್ಲ ಹಾಲು ಮಾರಾಟ ಆಗ್ಬೋದು. ಇವತ್ ನಾನು ಪಾತ್ರೆಗಳನ್ನು ಸಹ ಶುಚಿಯಾಗಿಟ್ಟಿದ್ದೀನಿ. ಓಹೋ, ಹಾಲು ತೂಕ ಮಾಡೋ ಪಾತ್ರೆ ನಾನು ಮನೆಯಲ್ಲೇ ಮರೆತ್ ಬಿಟ್ಟೆ. ಮದನ್ ಏನೋ ಪಾತ್ರೆ ತಗೊಳೋಕೆ ಮನೆ ಒಳಗೆ ಹೋಗ್ತಾನೆ. ಈಗ ಅಸಲಿ ಆಟ. ಯಾವಾಗ ಈ ಹಾಲನ್ನು ಕುಡಿದು ಹಳ್ಳಿ ಜನರ ಆರೋಗ್ಯ ಕೆಟ್ಟು ಹೋಗುತ್ತೆ, ಆಗ ಹಳ್ಳಿ ಜನರು ಇವನನ್ನು ಹಿಡಿದು ಹೊಡೆದ್ ಬಿಡ್ತಾರೆ. ಅವನಿಗೆ ತುಂಬಾ ಅಹಮಿತ್ತಲ್ವಾ? ಅವನು ಪ್ರಾಮಾಣಿಕತೆ ಬಗ್ಗೆ ಈಗ ತಿಳಿಯುತ್ತೆ. ಪ್ರಾಮಾಣಿಕತೆಯ ಮೇಲೆ ಅಪ್ರಾಮಾಣಿಕತೆ ಹೇಗೆ ಗೆದ್ ಬಿಡುತ್ತೆ. ಮದನ್ ಕೆಮಿಕಲ್ ಯುಕ್ತ ಹಾಲನ್ನು ತಗೊಂಡು ಊರಿನ ಕಡೆಗೆ ಹೊರಟಿದ್ದ. ಅಲ್ಲಿ ಪ್ರಕಾಶ್ ಮನೆಯಲ್ಲಿ ಹಾಲು ಖಾಲಿಯಾಗಿತ್ತು. ಮಮ್ಮಿ ಮಮ್ಮಿ, ನನ್ಗೆ ಹಾಲು ಕೊಡು. ಮಗು, ಇವತ್ ನಮ್ಮ ಮನೆಯಲ್ಲಿ ಹಾಲು ಖಾಲಿಯಾಗಿದೆ, ಅಪ್ಪ ಹಾಲು ತರ್ತಾರೆ. ಪಾಪ ಎಲ್ಲ ಹಾಲು ಮಾರಿ ಬರ್ತಾರೆ, ನನ್ಗೆ ಈಗ್ಲೇ ಹಾಲು ಬೇಕು. ಆಗ ಹೊರಗಡೆಯಿಂದ ಮದನ್ ಕೂಗೋದು ಕೇಳುತ್ತೆ. ಹಾಲು ತಗೊಳ್ಳಿ, ಹಾಲು ತಾಜಾ ತಾಜಾ ಹಾಲು. ಹಾಲಿನವನ ಧ್ವನಿ ಕೇಳಿ ಸೀತಾ ಹಾಲು ತಗೊಳಕ್ ಹೋಗ್ತಾಳೆ. ಮದನ್ ಅಣ್ಣ, ಮನೆಯಲ್ಲಿ ಹಾಲಿಲ್ಲ, ನಮ್ ಮಗು ಹಾಲ್ಗೋಸ್ಕರ ಅಳ್ತಿದ್ದಾನೆ. ನೀನ್ ಸ್ವಲ್ಪ ಹಾಲ್ ನಮ್ಗೆ ಕೊಡ್ತೀಯ? ಹಾ ಹಾ, ಕೊಡ್ತೀನಲ್ವಾ. ಮದನ್ ಸೀತಾಗೆ ಹಾಲ್ ಕೊಡ್ತಾನೆ. ಹಾಲಿನಲ್ಲಿ ವಿಷಕಾರಿ ಕೆಮಿಕಲ್ ಅನ್ನು ಪ್ರಕಾಶ್ ಸೇರಿಸಿದ್ದಾನೆ. ಈ ವಿಷಯ ಸೀತಾಗೂ ಗೊತ್ತಿಲ್ಲ, ಮದನ್ಗೂ ಗೊತ್ತಿಲ್ಲ. ಅದಕ್ಕೆ ಹೇಳೋದು ಮಾಡಿದ್ದುಣ್ಣೋ ಮಾರಾಯ. ಮದನ್ ಹಾಲ್ ಮಾರೋಕೆ ಊರ್ ಕಡೆಗೆ ಹೊರಡ್ತಾನೆ. ದಾರಿಯಲ್ಲಿ ಒಂದು ಕಲ್ಲಿಗೆ ಅಡ್ಡ ಸಿಕ್ಕಿ ಸೈಕಲ್ನಿಂದ ಕೆಳಗಡೆ ಬೀಳ್ತಾನೆ. ಇದರಿಂದಾಗಿ ಪಾತ್ರೆಯಲ್ಲಿದ್ದ ಎಲ್ಲಾ ಹಾಲು ಕೆಳಗಡೆ ಚೆಲ್ಲೋಗುತ್ತೆ. ಇದನ್ ನೋಡಿ ಮದನ್ಗೆ ತುಂಬಾ ಚಿಂತೆ ಆಗತ್ತೆ. ಹೇ ದೇವ್ರಿ, ಇದೇನಾಯ್ತು? ನಿನ್ನೆ ಹಾಲು ಮಾರಾಟವಾಗಿಲ್ಲ, ಮತ್ತಿಂದು ಎಲ್ಲ ಹಾಲು ರಸ್ತೆಯಲ್ಲಿ ಹರಿದೋಯ್ತು. ಎರಡು ದಿನ ಆಯ್ತು ನಾನು ಹಾಲು ಮಾರಿ, ಹೀಗಾದ್ರೆ ತುಂಬಾ ತೊಂದರೆ ಆಗ್ಬೋದು. ಪ್ರಾಮಾಣಿಕತೆಯಿಂದ ಜೀವನ ಸಾಗಿಸೋ ನಾನೇನು ಹೆಚ್ಚು ಲಾಭ ಗಳಿಸ್ತಾ ಇಲ್ಲ. ಇಷ್ಟೆಲ್ಲ ಹಾಲಿನ ನಷ್ಟ ಸಹಿಸ್ಕೊಳ್ಬೇಕು ನಾನು, ಏನ್ ಮಾಡ್ಲಿ? ಹೇ ದೇವ್ರಿ, ನನ್ಗೆ ದಿಕ್ಕೇ ತೋಚ್ತಾ ಇಲ್ಲ. ಮದನ್ ಇದೇ ನನ್ನ ಹಣೆ ಬಾರ ಅಂದ್ಕೊಂಡು ಮನೆ ಕಡೆಗೆ ಹೊರಡ್ತಾನೆ. ಅಲ್ಲಿ ಅವನ ಹೆಂಡತಿ ಅವನನ್ನ ಕೇಳ್ತಾಳೆ. ಅವನು ಎಲ್ಲ ವಿಷಯವನ್ನು ಹೇಳ್ತಾನೆ. ನೀವ್ ಯಾಕೆ ಚಿಂತೆ ಮಾಡ್ತೀರಿ? ಇದ್ರಲ್ಲೂ ಏನೋ ಒಳ್ಳೇದಂತೂ ಇದೆ. ಭಗವಂತ ನಾವ್ ಇಷ್ಟಪಡೋದನ್ನ ಕೊಡೋದಿಲ್ಲ, ನಮ್ಗೆ ಏನು ಒಳ್ಳೇದಾಗುತ್ತೋ ಅದನ್ನೇ ನಮಗೆ ದೇವರು ಕೊಡ್ತಾನೆ. ಪ್ರಾಯಶ ನೀನ್ ನಿಜ ಹೇಳ್ತಿದ್ದಿ. ಮದನ್ ಮತ್ತು ಸುಮನ್ ಸಮಾಧಾನ ಮಾಡಿಕೊಂಡು ಕೂತ್ಕೊಳ್ತಾರೆ. ಅಲ್ಲಿ ಪ್ರಕಾಶ್ನ ಹೆಂಡತಿ ತನ್ನ ಮಗನಿಗೆ ಹಾಲು ಕುಡಿಸ್ತಾಳೆ. ಅದರಿಂದ ಅವನ ಮಗನಿಗೆ ಹುಷಾರಿಲ್ದಾಗೆ ಆಗುತ್ತೆ. ಪ್ರಕಾಶ್ ಮನೆಗ್ ಬಂದು ಎಲ್ಲ ವಿಷಯವನ್ನು ತಿಳ್ಕೊಂಡಾಗ ಅವನಿಗೆ ತುಂಬಾ ಚಿಂತೆ ಆಗುತ್ತೆ. ಹೇ ದೇವ್ರೇ, ಇದೇನಾಯ್ತು? ನಾನು ಮದನ್ಗಾಗಿ ಗುಂಡಿ ತೋಡಿದ್ದೆ, ಆದ್ರೆ ಆ ಗುಂಡಿಲಿ ನನ್ ಮಗನೇ ಬಿದ್ದ. ಇದೆಲ್ಲ ನಾನು ಮದನ್ಗೆ ಪಾಠ ಕಲಿಸೋಕೆ ಮಾಡಿದ್ದೆ. ನನ್ಗೇನ್ ಗೊತ್ತು, ಇದ್ರ ಬಲಿ ಪಶು ನನ್ ಮಗನೇ ಆಗ್ತಾನಂತ. ನೀವೇನು ಮನ್ಸಲ್ಲೇ ಗೊಣಗ್ತಿದ್ದೀರಿ? ಇಲ್ಲಿ ನನ್ ಮಗ ನೋಡಿದ್ರೆ ಹುಷಾರಿಲ್ದೆ ಮಲಗಿದ್ದಾನೆ. ಸೀತಾ, ನಮ್ ಮಗನ ಆರೋಗ್ಯ ನನ್ ತಪ್ಪಿನಿಂದಾಗಿ ಕೆಟ್ಟು ಹೋಗಿದೆ. ನನ್ಗೇನು ಅರ್ಥ ಆಗ್ಲಿಲ್ಲ. ನೀನೇನು ಮುನ್ನಾಗೆ ಹಾಲು ಕುಡಿಸಿದ್ಯೋ, ಅದ್ರಲ್ಲಿ ವಿಷಭರಿತ ಕೆಮಿಕಲ್ ನಾನೇ ಸೇರಿಸಿದ್ದೆ. ಅಯ್ಯೋ ದೇವ್ರೇ! ಪ್ರಕಾಶ್ ಸೀತಾಳಿಗೆ ಎಲ್ಲ ವಿಷಯವನ್ನು ಹೇಳ್ತಾನೆ. ಅದನ್ ಕೇಳಿ ಸೀತಾಳಿಗೆ ತುಂಬಾ ಕೋಪ ಬರುತ್ತೆ. ಪ್ರಕಾಶ್ ತನ್ನ ಮಗನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವನ ಮಗನನ್ನು ಅಡ್ಮಿಟ್ ಮಾಡಲಾಗುತ್ತೆ. ನೀವು ನಿಮ್ಮ ಮಗನನ್ನು ಉಳಿಸ್ಕೋಬೇಕು ಅಂದ್ರೆ ಹೋಗಿ ಮದನ್ ಹತ್ರ ಕ್ಷಮೆ ಕೇಳಿ. ಆ ಪ್ರಾಮಾಣಿಕ ವ್ಯಕ್ತಿ ಕ್ಷಮಿಸಿದ್ರೆ ನಮ್ಮ ಮಗ ಸರಿಯಾಗಬಹುದು. ಪತ್ನಿಯ ಮಾತನ್ನು ಕೇಳಿ ಪ್ರಕಾಶ್ ಮದನ್ ಮನೆಗೆ ಕ್ಷಮೆ ಕೇಳಲು ಹೊರಡುತ್ತಾನೆ. ಮದನ್, ನನ್ನ ಅಣ್ಣ! ಏನಾಯ್ತು ಪ್ರಕಾಶ್, ನೀನ್ ಯಾಕೆಷ್ಟು ಚಿಂತೆಯಲ್ಲಿದ್ದಿ? ನಾನ್ ನಿನ್ನ ಅಪರಾಧಿ. ಆ ದಿನ ನಿನ್ನ ಹಾಲಿನ ಪಾತ್ರೆಗೆ ದುರ್ವಾಸನೆಯ ಲೇಪನ ನಾನೇ ಹಚ್ಚಿದ್ದೆ, ಹಾಗೆ ಇವತ್ತು ನಿನ್ನ ಹಾಲಿಗೆ ವಿಷಭರಿತ ಕೆಮಿಕಲ್ ನಾನೇ ಸೇರಿಸಿದ್ದೆ. ದುರದೃಷ್ಟವಶಾತ್ ಆ ವಿಷಭರಿತ ಹಾಲು ನನ್ನ ಮಗನೇ ಕುಡಿದ್ ಬಿಟ್ಟ. ನನ್ ತಪ್ಪಿನ ಅರಿವಾಗಿದೆ ನನ್ಗೆ. ನನ್ನನ್ನು ಕ್ಷಮಿಸ್ಬಿಡು ಮದನ್. ನನ್ ಮನೆಯಲ್ಲಿ ಸ್ವಲ್ಪವೇ ಹಣ ಇರೋದು, ನೀನ್ ತಗೋ ಅದನ್ನ, ಹೋಗು ಮಗನ ಪ್ರಾಣ ಉಳಿಸು. ಮದನ್ ಸಮಾಧಾನದಿಂದ ಇರುವುದನ್ನು ನೋಡಿ
ಪ್ರಕಾಶ್ಗೆ ಆಶ್ಚರ್ಯವಾಗುತ್ತೆ. ಆಗವನು ಬಿಕ್ಕಿ ಬಿಕ್ಕಿ ಅಳೋಕ್ ಶುರು ಮಾಡ್ತಾನೆ. ನನ್ನನ್ನು ಕ್ಷಮಿಸ್ಬಿಡು ಮದನ್, ನಾನ್ ನಿನ್ಗೆ ಕೆಟ್ಟದನ್ನ ಬಯಸಿದೆ. ಆದ್ರೂ ಸಹ ನೀನು ನನ್ಗೆ ಸಹಾನುಭೂತಿ ತೋರಿಸ್ತಿದ್ದೀಯ. ನನ್ಗೆ ನನ್ ಕೆಟ್ಟ ಕೆಲಸಕ್ಕೆ ನಾಚಿಕೆ ಆಗ್ತಿದೆ, ಹಾಗೆ ಅದಕ್ಕೆ ಶಿಕ್ಷೆ ಸಹ ನಂಗೆ ಸಿಕ್ಕಿದೆ. ನಾನ್ ನಿನ್ನಿಂದ ಕ್ಷಮೆ ಕೇಳಲು ಬಂದಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡು ಮದನ್. ಕ್ಷಮಿಸುವಷ್ಟು ದೊಡ್ಡ ಮನುಷ್ಯ ನಾನ್ಯಾರು? ನಿನ್ಗೆ ನಿನ್ನ ತಪ್ಪಿನ ಅರಿವಾಯ್ತು, ಹಾಗೆ ಅದಕ್ಕೆ ಪಶ್ಚಾತ್ತಾಪ ಪಡ್ತಿದ್ದಿ, ಇದೇ ನಿನ್ಗೆ ಕ್ಷಮೆ. ನೀನ್ ತುಂಬಾ ಹೃದಯವಂತ ಮದನ್. ಸರಿ ಪ್ರಕಾಶ್, ನಡಿ ನಿನ್ ಮಗನ ಬಳಿ ಹೋಗೋಣ, ನಿನ್ ಮಗನಿಗೆ ಅಲ್ಲಿ ನಿನ್ ತುಂಬಾ ಅಗತ್ಯವಿದೆ. ಮದನ್ ಮತ್ತೆ ಪ್ರಕಾಶ್ ಇಬ್ರು ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿಗ್ ಹೋದ್ಮೇಲೆ ಗೊತ್ತಾಗುತ್ತೆ ಅವರಿಗೆ ಅವನ್ ಮಗ ಈಗ ಕಷ್ಟದಿಂದ ಪಾರಾಗಿದ್ದಾನೆ ಎಂದು. ಇದನ್ ಕೇಳಿ ಪ್ರಕಾಶ್ಗೆ ಹೋದ್ ಜೀವ ಬಂದಾಗುತ್ತೆ. ಈಗ ಪ್ರಕಾಶ್ ಯಾವತ್ತೂ ಮಿಕ್ಸ್ ಮಾಡಿರೋ ಹಾಲನ್ನ ಮಾರೋದಿಲ್ಲ, ಒಳ್ಳೆ ಹಾಲನ್ನು ಮಾರ್ತಾನೆ. ಮತ್ತವನು ಅತಿ ಆಸೆ ಪಡೋದನ್ನ ಬಿಟ್ಟಿದ್ದಾನೆ. ಪ್ರಕಾಶ್ ಮತ್ತೆ ಮದನ್ ಇಬ್ರು ಖುಷಿಯಿಂದ ಸ್ನೇಹಿತರಾಗಿ ಜೀವಿಸೋಕ್ ಶುರು ಮಾಡ್ತಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಾ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.